ನಟ ವಿನೋದ್ ರಾಜ್ ಅವರಿಗೆ ಒಂದು ಆಘಾತಕಾರಿಯಾಗುವಂತಹ ಸುದ್ದಿ ತಲುಪಿದೆ. ಇದನ್ನ ಕೇಳಿಸಿಕೊಂಡು ಅವರು ಕೂಡ ದೊಡ್ಡ ಆಘಾತಕ್ಕೆ ಒಳಗಾಗಿದ್ದಾರೆ. ಅಷ್ಟಕ್ಕೂ ವಿನೋದ್ ರಾಜ್ ಅವರು ಕೇಳಿರುವಂತ ಸುದ್ದಿ ಆದ್ರೂ ಏನು, ಅವರು ತುಂಬಾ ಗಾಬರಿಗೊಂಡು ಇದೀಗ ಪೊಲೀಸ್ ಮೆಟ್ಟಲನ್ನ ಏರಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡಿ. 53 ವರ್ಷದ ವಿನೋದ್ ರಾಜ್ ಅವರು ಇನ್ನ ಮದುವೆ ಆಗಿಲ್ಲ. ತಾಯಿಯನ್ನು ನೋಡಿಕೊಳ್ಳುತ್ತಾ ನೆಲಮಂಗಲದ ಒಂದು ತಾಲೂಕಿನ ಹಳ್ಳಿಯಲ್ಲಿ ನೆಮ್ಮದಿಯ ಜೀವನವನ್ನ ಸಾಗಿಸುತ್ತಿದ್ದಾರೆ. ಇವರು ಮೂಲತಃ ಇದೀಗ ಚಿತ್ರರಂಗದಿಂದ ದೂರ ಉಳಿದು ಕೃಷಿ ಕೆಲಸವನ್ನ ಮಾಡುತ್ತಾ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆಯಾಗಿರುವ ಸಮಯದಲ್ಲಿ ಇವರಿಗೆ ಈ ರೀತಿ ಆಘಾತವಾಗಿರುವುದು ಅಭಿಮಾನಿಗಳಿಗೂ ಕೂಡ ಬೇಸರ ತಂದಿದೆ. ಸಾಮಾಜಿಕ ಜಾಲತಾಣ ಫೇಸ್ಬುಕ್ ನಲ್ಲಿ ವಿನೋದ್ ರಾಜ್ ಅವರ ಹೆಸರನ್ನ ಬಳಸಿಕೊಂಡು ನಕಲಿ ಖಾತೆ ತೆರೆದು ಅಶ್ಲೀಲ ಫೋಟೋ ಅಪ್ಲೋಡ್ ಮಾಡುತ್ತಿದ್ದು ಪ್ರಕರಣ ಬೆಳಕಿಗೆ ಬಂದಿದ್ದು ಉತ್ತರ ವಿಭಾಗದ ಸೈಬರ್ ಕ್ರೈಂ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವಿನೋದ್ ರಾಜ್ ಅವರು ಈ ಕುರಿತಾಗಿ ದೂರು ನೀಡಿದ್ದಾರೆ. ಯಾರೋ ಬೇಕು ಬೇಕು ಅಂತಲೇ ವಿನೋದ್ ರಾಜ್ ಅವರ ಹೆಸರನ್ನ ಬಳಸಿಕೊಂಡು ಈ ರೀತಿ ಕೆಟ್ಟ ಕೆಲಸವನ್ನ ಮಾಡುತ್ತಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಪಡೆದ ವಿನೋದ್ ರಾಜ್ ಅವರು ತಡ ಮಾಡದೆ ಪೊಲೀಸ್ ಮೆಟ್ಟಿಲನ್ನು ಹತ್ತಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿಯನ್ನು ಕೂಡ ಮಾಡಿದ್ದಾರೆ. ಅಲ್ಲದೆ ವಿನೋದ್ ರಾಜ್ ಅವರು ಯಾವುದೇ ರೀತಿಯ ಫೇಸ್ಬುಕ್ ಆಗಲಿ ಯಾವುದೇ ಸೋಷಿಯಲ್ ಮೀಡಿಯಾವನ್ನ ಬಳಸೋದಿಲ್ಲ. ಆದ್ರೆ ಇದರ ನಡುವೆ ಬೇಕು ಬೇಕು ಅಂತಲೇ ಯಾರೋ ಈ ರೀತಿ ಕೆಟ್ಟ ಕೆಲಸವನ್ನ ಮಾಡ್ತಿದ್ದಾರೆ. ವಿನೋದ್ ರಾಜ್ ಅವರ ಹೆಸರನ್ನ ಹಾಳು ಮಾಡಲು ಈ ರೀತಿ ಮಾಡ್ತಿದ್ದಾರೆ ಎನ್ನಬಹುದು. ಯಾರೋ ಅಪರಿಚಿತ ವ್ಯಕ್ತಿಗಳು ಉದ್ದೇಶ ಪೂರ್ವಕವಾಗಿ ಈ ರೀತಿ ಕೆಲಸವನ್ನ ಮಾಡ್ತಿದ್ದಾರೆ ಏಕೆಂದು ವಿನೋದ್ ರಾಜ್ ಅವರು ಬೇಸರ ಮಾಡಿಕೊಂಡಿದ್ದಾರೆ. ಪೊಲೀಸರು ಕೂಡ ಇದರ ಬಗ್ಗೆ ತನಿಖೆ ನಡೆಸುತ್ತಿದ್ದು ಸದ್ಯದಲ್ಲೇ ವ್ಯಕ್ತಿಯನ್ನ ಹಿಡಿಯುವುದಾಗಿ ಭರವಸೆ ನೀಡಿದ್ದಾರೆ. ಇದ್ರ ಬಗ್ಗೆ ನೀವೇನಂತೀರಾ? ಪಾಪ ವಿನೋದ್ ರಾಜ್ ಅವರು ಒಳ್ಳೆಯ ವ್ಯಕ್ತಿ, ಯಾರ ಸವಾಸಕ್ಕೂ ಕೂಡ ಹೋಗದಂತ ವ್ಯಕ್ತಿ ಇವರು. ಇವರಿಗೆ ಈ ರೀತಿಯ ಕಷ್ಟಗಳು ಎದುರಾಗುತ್ತಿರುವುದು ಬೇಸರದ ಸಂಗತಿ. ಪಾಪ ವಿನೋದ್ ರಾಜ್ ಅವರಿಗೆ ಒಂದರ ನಂತರ ಒಂದು ಕಷ್ಟಗಳು ಎದುರಾಗುತ್ತಿದೆ. ಕಳೆದ 6-7 ತಿಂಗಳ ಹಿಂದೆ ಅವರ ತೋಟಕ್ಕೆ ಬೆಂಕಿ ಬಿದ್ದಿತ್ತು, ಸಂಪೂರ್ಣವಾಗಿ ಸರ್ವನಾಶವಾಗಿತ್ತು, ಅವರ ಬೆಳೆಗಳೆಲ್ಲ ಹೋಗಿತ್ತು. ಅದನ್ನ ಸುಧಾರಿಸಿಕೊಳ್ಳುತ್ತಿರುವ ವಿನೋದ್ ರಾಜ್ ಅವರಿಗೆ ಈಗ ಮತ್ತೊಂದು ಆಘಾತಕಾರಿ ಸುದ್ದಿ.